ಕೆಲಸ ಮಾಡ್ತಾ ಇರುವಂತ ಅಂದ್ರೆ ಬೆಳಗಿನ ಜಾವ ಒಂದು ರಾತ್ರಿ ಬೆಳಗಿನ ಜಾವ ಗಂಟೆ ರಾತ್ರಿಗೆ ಒಂದು ಯಾಕೋ ನಾನು ಒಬ್ಬನೇ ಇದ್ದೆ ಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಆ ಸಂದರ್ಭದಲ್ಲಿ ದೊಡ್ಡದಾದ ಒಂದು ಬೆಳಕು ನೀವು ಇದನ್ನು ಪ್ರಸಾದ ತಗೊಂಡು ಕೊಡಿ ನೆಕ್ಸ್ಟ್ ಇಯರ್ ಅವ್ರು ನಡ್ಕೊಂಡು ಬರುವಾಗೆ ಆಗ್ತದೆ ಈ ಅಂತ ಬರುವ ವರ್ಷ ಅವ್ರು ಹಾಗೇನೆ ಬಂದಿದ್ದಾರೆ ಬಂದು ಅವರ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಡಿಜಿಟಲ್ ಮೀಡಿಯಾ ಇವತ್ತು ಯಶ್ ಅವರ ಊರು ಚೆಂಬಲ್ ಚೆಂಬಿಂದ ನಾವು ಮಿನಿಂಗೂರು ಅಂತ ಹೇಳುವಂತ ಒಂದು ದೊಡ್ಡ ಗುಡ್ಡ ಪ್ರದೇಶಕ್ಕೆ ಹೋಗ್ತೇವೆ ಅಲ್ಲಿ ಮಲೆ ಚಾಮುಂಡಿ ಅಲ್ಲಣ್ಣ ಮಲೆ ಚಾಮುಂಡಿ ಅಂತ ಹೇಳುವಂತ ಒಂದು ದೈವ ಇದೆ ಅಂದ್ರೆ ಅಜ್ಜಿ ಭೂತ ಅಂತ ಕೂಡ ಹೇಳುವಲ್ಲದ್ರ ಅಜ್ಜಿಭೂತ ಕೂಡ ಹೇಳ್ತಾರೆ ಬಹಳ ಒಂದು ಕಾರಣಿಕವಾಗಿರುವಂತಹ ಜಾಗ ಜೊತೆ ನಿಮ್ಮ ಹೆಸರು ಅಂತ ಹೇಳುದು ಕರುಣ ಕರಿದ್ದಾರೆ ಡ್ರೈವಿಂಗ್ ಅಲ್ಲಿ ಹಿಂದೆ ನೋಡಿ ತೇಜೋ ಎಸ್ ಬಾಯ್ ಹಾಗೆ ಚಂದಣ್ಣ ಈಗ ನಾವು ಆಫ್ ರೋಡ್ ಅಲ್ಲಿ ಸೀದಾ ಗುಡ್ಡದ ಮೇಲೆ ಚೆಂಬಿಗಿಂತ ಮೇಲೆ ಹೋಗಿ ಇಲ್ಲಿ ಕಿಣ್ಣಿಮ ದೇವ ದೇವಸ್ಥಾನ ಅಲ್ಲ ಕಿಣ್ಣಿಮನೆ ದೇವಸ್ಥಾನ ಇದೆ ಈ ಬ್ಯೂಟಿಫುಲ್ ಆಗಿರುವಂತಹ ಪ್ರಕೃತಿಯ ಮಧ್ಯದಿಂದ ನೇರ ಕರ್ನಾಣ್ಣನ ಒಂದು ಡ್ರೈವಿಂಗ್ ಅಲ್ಲಿ ಜೀಪಲ್ಲಿ ನಮ್ಮ ಕಾರ್ ಬಂದಲ್ಲಿ ಇಟ್ಟಿದ್ದೇವೆ ಯಾಕೆಂದ್ರೆ ಇಲ್ಲಿ ಇನ್ನು ಹೋಗುದಿಲ್ಲ ಫುಲ್ಲು ಒಂದು ಆಫ್ ರೋಡ್ ಅಲ್ಲಿ ಮಿನುಂದೂರು ಮಲೆಚಾಮುಂಡಿ ಕಲ್ಲುಗುಂಡಿ ಪೇಟೆಗೆ ಬಂದ್ರೆ ನಾವೀಗ ಹೋಗ್ತಿರುವಂತ ಜಾಗಕ್ಕೆ ಫುಲ್ಲಿಗೆ ಗುಡ್ಡ ಹತ್ತಿಕೊಂಡು ಸುಮಾರು ಹನ್ನೆರಡು ಕಿಲೋಮೀಟರ್ ಹೋಗಬೇಕು ಹಾಗೆಯೇ ಈ ಒಂದು ಪರಿಸರದಲ್ಲಿ ಸರ್ಕಾರ ಕೂಡ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ಬೇಕಾಗಿ ಕಾಂಕ್ರೀಟ್ ವ್ಯವಸ್ಥೆಗಳು ಆಗಿದೆ ಮೊದಲಿನ ಕಾಲದವ್ರು ಹೇಗೆ ಹೋಗ್ತಿದ್ರು ಅಂತ ಹೇಳಿಕೆ ಅಸಾಧ್ಯ ಅಂತ ಒಂದು ಗುಡ್ಡ ಕೆಳಗೆ ನೋಡಿ ದೊಡ್ಡ ಗುಂಡಿ ಗುಡ್ಡ ಹತ್ತಿ ಇದು ಇದು ಸಣ್ಣದಾ ओ देवरे। देवा रे पित्तर अभी बाकी है ओ देवा गुट्टे नोडी ए बाइक करंडी है येन तो पदेवा रे ಬರ್ಲಿ ಬರ್ಲಿ ಓ ಹೋ 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 ತಹ ಹೇಗಿದನ್ ಇಂದ ಹಿಡಿದು ನಡ್ಕೊಂಡು ಬಂದೆ ಒಬ್ಬೋ ಇಲ್ಲಿ ನೋಡಿ ಬಯಾನಕ ಆಗುಳ್ತೆ ದೊಡ್ಡ గొడ్డతి ఐతో ఇరోగొడ్డ గుండి ఇలివైగా అ ఇలి ఎంచ ఓ దేవుడు కాలవని కకవర్దా నిమి వీడియో దేలేస్ట్ కోతతది నాకు ಗೊತ್ತಿಲ್ಲ మాత్ర బ్యాంకర్ ఉంటాయతది ఓహోహోహో ನಾ ಬೇಗಿಲ್ಲ ರೀ ಚಾಲಿಟ್ಟಿ ಚಲೀಲಿ ಕೂಡ ಬೇಗ ಗ್ರೇಟ್ ಅದ ಇಲ್ಲಿ ಡ್ರೈವಿಂಗ್ ಮಾಡುವಂತವು ನಿಜವಾಗ್ಲೂ ಗ್ರೇಟ್ ಹ್ಯಾಟ್ಸ್ ಅಪ್ ಈ ರೋಡ್ಲಿ ಈ ಮಾಮೂಲಿ ಮದರ್ಲಿ ನಿಜವಾದ ಡ್ರೈವರ್ಗೆ ಅಲ್ಲ ಮಾತ್ರ ಇದು ನಿಜವಾದ ಚಾಲೆಂಜ್ ಕೈಲಿಗಿ ಮನೆ ಬೇಡ ಒಬ್ಬ ಫೈನಲಿ ಸುಮಾರು ಹನ್ನೆರಡು ಕಿಲೋಮೀಟರ್ ಬಂದ್ವಿ ಎಂತ ಬಯಲ ಗುಟ್ಟೇಜನ್ನು ನಿಂಚಂದಿ ಸೀರಿಯಸ್ಲಿ ನೀವು ಗ್ರೇಟ್ ಅಥವಾ ಕನ್ನಡ ಸೂಪರ್ ೀ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಈ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾವು ಬಂದಿರುವಂಥ ದಾರಿ ಹೇಗಿತ್ತು ಅಂತ ತಾವು ನೋಡಿದರೆ ಕೆಲವೊಂದು ಕಡೆಗಳಲ್ಲಿ ಒಂದು ದೈವಿಕವಾಗಿರುವಂಥ ಶಕ್ತಿಗಳು ಅಥವಾ ಕೆಲವೊಂದು ದೈವಿ ಶಕ್ತಿಗಳು ಏನು ರಸ್ತೆ ಬದಿಗಳಲ್ಲಿ ನಮಗೆ ಅಷ್ಟು ಬೇಗನೆ ಕಾಣಲಿಕ್ಕೆ ಸಿಗೋದಿಲ್ಲ ಬಹಳಷ್ಟು ದೂರದಲ್ಲಿ ಅಂದರೆ ನಗರ ಪ್ರದೇಶಕ್ಕಿಂತ ಬಹಳಷ್ಟು ದೂರದಲ್ಲಿ ಅದರ ಕಾರಣಿಕ ಶಕ್ತಿಗಳನ್ನು ತೋರಿಸ್ತಾ ಇರ್ತದೆ ಅಂತ ಹೇಳೋದಕ್ಕೆ ಬೇಕಾಗಿ ಮತ್ತೆ ನಾವು ಬಹಳಷ್ಟು ದೊಡ್ಡ ಗುಡ್ಡದ ಪ್ರದೇಶಗಳಲ್ಲಿ ಕಂಡುಬರತಕ್ಕಂತಹ ಈ ರೀತಿಯ ದೇವಿಯ ಶಕ್ತಿ ನಂಬಿರ್ತಕ್ಕಂಥ ಭಕ್ತಾಭಿಮಾನಿಗಳಿಗೆ ಅಥವಾ ಆ ನಂಬಿರ್ತಕ್ಕಂತಹ ಆ ಕುಟುಂಬ ಪರಿಸರದ ವ್ಯಕ್ತಿಗಳಿಗೆ ಅತ್ಯಂತ ಶ್ರೇಷ್ಠ ಮಠದ ಸ್ಥಾನಕ್ಕೆ ಅವರನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳೋದಕ್ಕೆ ಈ ಒಂದು ಪುಣ್ಯವಾಗಿರುವಂಥ ಮಣ್ಣಲ್ಲಿ ಒಂದು ನಾನು ನಿಂತಿದ್ದೇನೆ ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮದ ಮಿಣಂಗೂರು ಅಂತ ಹೇಳುವಂಥ ಪ್ರದೇಶಕ್ಕೆ ನಾನು ಬಂದಿರುವಂಥದ್ದು ಬಂದಿರುವ ರಸ್ತೆಯನ್ನು ನೋಡುವಾಗ ಎಷ್ಟು ಭಯಾನಕವಾಗಿದೆ ಅಂತ ನಮಗೆ ಗೊತ್ತಾಗಿದೆ ಆ ಒಂದು ಕಷ್ಟದ ಹಾದಿಯನ್ನು ನಾವು ಕ್ರಮಿಸಿ ಬಂದರೆ ಒಂದು ಸುಂದರವಾಗಿರುವಂಥ ಪ್ರಪಂಚ ಸಿಗ್ತಾ ಇರೋದೇ ಇದು ಮಿಣಂಗೂರಿನ ಅಕ್ರಮ ಮಲೆ ಚಾಮುಂಡಿಯ ಈ ಒಂದು ಸನ್ನಿಧಾನ ಸಣ್ಣ ಒಂದು ಪ್ರದೇಶದಲ್ಲಿ ಈ ಒಂದು ಮಲೆಚಾಮುಂಡಿ ನೆಲೆಯಾಗಿ ಇಲ್ಲಿ ಬರುವಂತಹ ಕೆಲವೇ ಕೆಲವು ಭಕ್ತರ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತಂದಿರತಕ್ಕಂತಹ ತಾಯಿಯ ಕ್ಷೇತ್ರ ಹೇಗೆಲ್ಲ ಇಲ್ಲಿ ಕಾರಣಿಕ ಶಕ್ತಿಗಳು ದೈವಿಕ ಶಕ್ತಿಗಳು ತಮ್ಮ ಒಂದು ಶಕ್ತಿಯ ಕಲೆಯನ್ನು ಭಕ್ತಾಭಿಮಾನಿಗಳಿಗೆ ತೋರಿಸಿಕೊಡ್ತಾರೆ ತಾವು ನಂಬಿರತಕ್ಕಂಥ ಭಕ್ತರಿಗೆ ಯಾವ ರೀತಿಯಲ್ಲಿ ಅವರ ಜೀವನದಲ್ಲಿ ಹೊಸ ಬೆಳಕನ್ನು ಕೊಡ್ತಾರೆ ಅಂತ ಹೇಳೋದನ್ನು ಇವತ್ತು ದೇವಿಯ ಅನುಗ್ರಹವನ್ನು ಪಡೆದಿರುವಂತಹ ಕೆಲವು ಭಕ್ತರು ಹೇಳಲಿಕ್ಕಿದ್ದಾರೆ ಅದಕ್ಕಿಂತ ಮೊದಲು ನಾವುಗಳೆಲ್ಲ ಈ ಒಂದು ಸ್ಟೋರಿಯನ್ನು ತಿಳ್ಕೊಂಡ ಬಳಿಕ ಯಾಕೆ ನಾವು ಅಕ್ರಮ ಮಲೆಚಾಮುಂಡಿ ಂಡಿಯ ಈ ಸನ್ನಿಧಾನ ಜೊತೆಗೆ ಕೂಜಿಗಳಿದೆ ಹಾಗೆಯೇ ಗುಳಿಗ ಇದೆ ಈ ರೀತಿಯ ಬೇರೆ ಬೇರೆ ಸಪರಿವಾರ ದೈವಗಳನ್ನು ಹೊಂದಿರತಕ್ಕಂಥ ಈ ಶಕ್ತಿಯುತ ಕಾರಣಿಕ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಇಲ್ಲಿಯ ಇತಿಹಾಸವನ್ನು ಕೂಡ ನಾವು ತಿಳ್ಕೊಳ್ಳಿದ್ದೇವೆ ನಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳು ಎಲ್ಲ ವಿಚಾರಗಳಲ್ಲಿ ಇರ್ಬೋದು ಒಂದು ಸಲ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಬೆಳಕು ಒಂದು ಹೊಸ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ನೀವು ಕೂಡ ಮಡಿಕೇರಿಯ ಚೆಂಬುವಿನಲ್ಲಿರುವಂತಹ ಈ ಮಿಣುಂಗೂರಿನ ಕ್ಷೇತ್ರಕ್ಕೆ ಬನ್ನಿ ಅದು ಯಾಕೆ ಬರಬೇಕು ಅಂತ ಹೇಳೋದ್ರ ಬಗ್ಗೆ ಇಲ್ಲಿಯ ಒಂದು ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರನ್ನು ಕೂಡ ಸೇರಿಸುವುದಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಜೊತೆಗೆ ಹಾಗೆಯೇ ಈ ಒಂದು ಪರಿಸರದಲ್ಲಿ ತಮ್ಮ ಒಂದು ಅಧೀನವನ್ನು ಉಳಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಮಾತನಾಡಿ ನಿಮಗೆ ಅದರ ಇತಿಹಾಸವನ್ನು ತಿಳಿಸಿ ಬರ್ತೇನೆ ಬನ್ನಿ ಸಾತ್ಮೀ ವೀಕ್ಷಕರೇ ಇವಾಗ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಸಂದರ್ಭ ಮಲೆ ಚಾಮುಂಡಿ ಕ್ಷೇತ್ರ ಮಿಣುಗೂರಿನ ಬಗ್ಗೆ ನನ್ನ ಜೊತೆಗೀಗ ಇರತಕ್ಕಂಥವರು ಶ್ರೀಯುತ ಪ್ರಜಿತ್ ಮಿಣಗೂರು ಅಂತ ಅವರ ಹೆಸರು ಈ ಒಂದು ಸ್ಥಳದಲ್ಲಿ ಮಲೆಚಾಮುಂಡಿ ದೈವ ಮೊಟ್ಟ ಮೊದಲ ಬಾರಿಗೆ ಅವರು ಸಾಕಷ್ಟು ಕೃಷಿಯನ್ನು ಅವಲಂಬಿಸಿ ಕಾಡುಗುಡ್ಡ ಇದ್ದಂತಹ ಪ್ರದೇಶವನ್ನು ಒಂದಷ್ಟು ಕೃಷಿಯ ವಿಚಾರವಾಗಿ ತನ್ನ ಕೈ ಮೂಲಕ ಹಗಲು ರಾತ್ರಿ ಅಂತ ಕೆಲಸವನ್ನು ಮಾಡಿ ಈ ಒಂದು ಸುಂದರವಾಗಿರುವಂತಹ ಭೂಮಿಯ ನಿರ್ಮಾಣವನ್ನು ಮಾಡೋದಕ್ಕೆ ದೈವ ದೇವರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಈ ಒಂದು ಜಾಗದ ಒಂದು ಯಜಮಾನರಾಗಿರತಕ್ಕಂಥವರು ಶ್ರೀಯುತ ವಾಸುದೇವರವರು ಅವರು ಮತ್ತೆ ನಿಮಗೆ ಮಾತಾಡ್ಸ್ಲಿಕ್ಕಿದ್ದೇನೆ ಅವರ ಮಗ ಶ್ರೀಯುತ ಪ್ರಜಿತ್ ಅವರು ಅವ್ರ ಜೊತೆ ನನಗೆ ಮಾತಾಡಲಿಕ್ಕಿದ್ದೇನೆ ಅವರು ಇತಿಹಾಸವನ್ನು ಹೇಳಿ ಈ ಕ್ಷೇತ್ರ ಯಾವ ರೀತಿ ಅಂತದಂತೂ ನಮಗೆ ತಿಳಿಸ್ಲಿದ್ದಾರೆ ಪ್ರಜಿತ್ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ನಿಮ್ಮ ಎಜುಕೇಷನ್ಗಳೆಲ್ಲ ನಂದು ಬಿ ಎಮ್ ಟೆಕ್ ಆಗಿದೆ ಎಮ್ ಟೆಕ್ ಇಲ್ಲೇ ಕೆ ವಿ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಬಿ ವಿಗೆ ಸೆಕೆಂಡ್ ರ್ಯಾಂಕ್ ಮಾಡಿದ್ದೀನಿ ಈಗ ಬೆಂಗಳೂರಲ್ಲಿ ಓಕೆ ಅದಕ್ಕಿಂತ ಮೊದಲು ನಿಮಗೆ ಈ ದೈವ ದೇವರುಗಳು ಈ ಶಕ್ತಿ ಇದೆಲ್ಲದರ ಬಗ್ಗೆ ಒಬ್ಬ ಎಜುಕೇಟೆಡ್ ಆಗಿ ಎಲ್ಲರೂ ಕೂಡ ಊರನ್ನು ಬಿಟ್ಟು ಪರವರಿಗೆ ಹೋಗುವವರು ಇದರ ಬಗ್ಗೆ ನಿಮಗೆ ಒಂದು ನಂಬಿಕೆ ಬರಲಿಕ್ಕೆ ಏನು ಕಾರಣ ಈಗ ಹೇಳೋದಿದ್ರೆ ಎಜುಕೇಟೆಡ್ ಆಗಿ ಎಲ್ಲರೂ ಅನ್ಎಜುಕೇಟೆಡ್ ಸರ ನೋಡ್ತಾ ಇರ್ತಾರೆ ಹಾಗೆ ಅಂದರೆ ಎಲ್ಲರೂ ಅಂತಲ್ಲ ಸಾಮಾನ್ಯವಾಗಿ ನಮಗೆ ಆದರೆ ನಮಗೊಂದು ಇಲ್ಲಿ ಪಪ್ಪ ಅಮ್ಮ ಹೇಳಿಕೊಂಡು ಬಂದಾಗೆ ಇಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ ಅಂತ ಗೊತ್ತಾಯಿತು ಇಸವಿ ನನಗೆ ನೆನಪಿಲ್ಲ ನಮ್ಮ ಮೂಲ ಹೇಗೆ ಬಂದು ಅಂದರೆ ಎಂಬತ್ತು ವರ್ಷಗಳ ಹಿಂದೆ ಮರ್ಕಂಜದ ಮಿನುಂಗೂರು ಎಂಬ ಜಾಗದಲ್ಲಿ ಈಗ ಏನು ಮಿನುಗೂರು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ನನ್ನ ಮುತ್ತಾ ನನ್ನ ತಾತ ಮುತ್ತಾತನವರು ಅಲ್ಲಿ ವಾಸವಾಗಿದ್ದರು ಅಂತ ಹೇಳ್ತಾರೆ ಹೇಳಿಕೆ ಅದು ಹೌ ಸತ್ಯವು ಅಂದರೆ ಪಪ್ಪನವರಿಗೆ ಗೊತ್ತಿರೋ ವಿಷಯ ಆ ಅಲ್ಲಿಯ ನಂತರ ಅಲ್ಲಿ ಏನೋ ಸಮಸ್ಯೆಗಳು ಉಂಟಾಗಿ ಯಾಕಂದರೆ ಅಲ್ಲಿ ಆ ಜಾಗದಲ್ಲಿ ಆ ದೇವಸ್ಥಾನವನ್ನು ನಡೆಸಿಕೊಂಡು ಹೋಗ್ತಿದ್ದದ್ದು ಅಲ್ಲಿ ಈಗಲೂ ಕುರುಹುಗಳು ಅಲ್ಲಿಯ ಎಲ್ಲ ಅಲ್ಲೇ ಇದೆ ನಂತರ ಅಲ್ಲಿಂದ ಆ ಜಾಗವನ್ನು ಅಲ್ಲಿ ಎಷ್ಟೆ ಇತ್ತು ಏನಂತ ಗೊತ್ತಿಲ್ಲ ಅಲ್ಲಿಯ ಜಾಗವನ್ನು ಮಾರಿ ಇಲ್ಲಿ ಬೇಡ ಅಂತೇಳಿ ಅಣ್ಣ ತಮ್ಮ ಇಬ್ಬರು ಮಾರಿ ಬಂದರು ಐನೂರ ಒಂದು ಸಾವಿರ ರೂಪಾಯಿಗೆ ಐನೂರ ಐನೂರು ರೂಪಾಯಿ ಅಲ್ಲಿಂದ ಮಾರಿ ಬಂದರು ಅಂತ ಹೇಳ್ತಾರೆ ಅಲ್ಲಿಂದ ಮಾರಿ ಈ ಮಿನು ಚಿ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಮಿನುಂಗೂರು ಎಂಬ ಈ ಭೂಮಿಗೆ ಬಂದು ದರ್ಖಾಸು ಮಾಡಿಕೊಂಡು ಇಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಅದು ಅಲ್ಲಿಯ ನಂತರ ತಂದೆ ಆಗ್ತದೆ ಚಿಕ್ಕಪ್ಪನವರು ಚಿಕ್ಕ ದೊಡ್ಡಪ್ಪನವರು ಇದ್ದಾರೆ ಅದರ ನಂತರ ನಮ್ಮ ಈಗ ನಾವು ಮಕ್ಕಳು ಈ ಪಪ್ಪನಿಗೆ ಏನಾಗ್ತಿತ್ತು ಅಂದರೆ ನಮ್ಮದಿಲ್ಲಿ ಕೃಷಿ ಅವಲಂಬಿತವಾದ ಭೂಮಿ ಆದ ಕಾರಣ ಇಲ್ಲಿ ರಬ್ಬರ್ ತೋಟ ಇಲ್ಲಿ ಇದು ಅಡಿಕೆ ಎಲ್ಲವೂ ಇದೆ ಈಗಿರುವಾಗ ಒಂದು ದಿವಸ ಏನಾಗ್ತಿತ್ತು ಅಂತೇಳಿದರೆ ಒಂದು ಬೆಳಕು ಕಾಣಲಿಕ್ಕೆ ಸು ಪ್ರಾರಂಭ ಆಯಿತು ನನ್ನ ಪಪ್ಪನಿಗೆ ಅದು ಸ್ವತಃ ಅವರೇ ಮತ್ತೆ ಒಂದು ಹೇಳ್ತಾರೆ ಬೆಳಕು ಕಾ ಕಾಣಲಿಕ್ಕೆ ಪ್ರಾರಂಭವಾಗುವಾಗ ಈ ಸಾಮಾನ್ಯವಾಗಿ ನಾವೆಲ್ಲ ಮೂಢನಂಬಿಕೆ ಅಂತ ಹೇಳ್ತೇವೆ ಆದರೆ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಮೂಢನಂಬಿಕೆ ಅಲ್ಲ ಏನೋ ಒಂದು ಇದೆ ಅಂತ ಗೊತ್ತಾಯಿತು ಹೇಳಿ ಕೇಳಿ ಹೇಳ್ತಾರೆ ಇಲ್ಲಿ ದೈವಿಕ ಶಕ್ತಿ ತುಂಬ ಇತ್ತು ಅಂತ ಹೇಳಿಕೊಂಡು ಬಂದಿದ್ದರು ನೆ ನಂತರದಲ್ಲಿ ಇಲ್ಲಿ ಒಂದು ಹಾವು ಕಾಣಲಿಕ್ಕೆ ಸಿಗ್ತದೆ ದೊಡ್ಡ ಮಟ್ಟದ ಹಾವು ಅದು ಯಾವ ಹಾವು ಅಂತ ಗೊತ್ತಿಲ್ಲ ಕಾಣಲಿಕ್ಕೆ ಸಿಗ್ತದೆ ಅಂತ ತದನಂತರದಲ್ಲಿ ಪಪ್ಪ ಹೀಗೆ ಕೃಷಿ ಮಾಡ್ತಾ ಇರುವಾಗ ಒಂದು ದಿವಸ ಅಮ್ಮನಲ್ಲಿ ಬೆಳಿಗ್ಗೆ ಹೊತ್ತಿನಲ್ಲಿ ಬಂದು ಹೇಳಿದರು ರಾತ್ರಿ ಒಂದು ಏನದು ಬೆಳಕು ಕಾಣ್ತಾ ಉಂಟು ಅಂತ ಆ ಬೆಳಕು ಕಂಡ ಕೂಡಲೇ ನಾವೆಲ್ಲ ಸ್ವಲ್ಪ ತಮಾಷೆ ಅಂತ ನೋಡಲಿಲ್ಲ ಒಂದು ಏನೋ ಒಂದು ಇದೆ ಅಂತ ನೋಡಿದೆವು ನಂತರದಲ್ಲಿ ವಿಚಾರ ಮಾಡಿ ನೋಡುವಾಗ ನಮ್ಮ ಇಲ್ಲಿ ಕುಟುಂಬದವರೆಲ್ಲ ಸೇರಿದಾಗ ಒಂದು ಪ್ರಶ್ನೆ ಮಾಡುವಂತಾಯಿತು ತಾಂಬೂಲ ಪ್ರಶ್ನೆಗೆ ಹೋದರು ತಾಂಬೂಲ ಪ್ರಶ್ನೆಗೆ ಹೋಗುವಾಗ ಅವರೊಂದು ಇಲ್ಲಿ ಇತಿಹಾಸ ಏನು ಹೇಳಿದ್ರಂದೆ ಈ ಭೂಮಿ ಅನಾದಿ ಕಾಲದಿಂದಲೂ ಇಲ್ಲಿ ಒಂದು ಶಕ್ತಿಯನ್ನು ಆಚರಿಸಿಕೊಂಡು ಬಂದಿತ್ತು ಈ ಭೂಮಿ ಈಗ ನಿಮ್ಮ ನೀವು ಇಲ್ಲಿ ಭೂಮಿಯಲ್ಲಿ ಇದ್ದೀರ ಜಾಗದ ಉತ್ತರ ಭಾಗದಲ್ಲಿ ಒಂದು ಬೃಹತ್ ಬೃಹತ್ ಆಕಾರದ ಮರದ ಅಡಿಯಲ್ಲಿ ಒಂದು ಕಲ್ಲು ಇಟ್ಟು ಪೂಜೆ ಮಾಡ್ತಾ ಚಾಮುಂಡಿ ಎಂಬ ಶಕ್ತಿ ಅಕ್ರಮ ಮಲೆ ಚಾಮುಂಡಿ ಬಲಬಂಟನಾಗಿ ಗುಳಿಗ ಅಜ್ಜಿಭೂತ ಹಾಗೂ ಕೂಜಿಗಳು ಎಂಬ ಶಕ್ತಿಗಳು ಇತ್ತು ಆರಾಧನೆ ಇದೆ ಆ ಆರಾಧನೆ ನಿಂತಿದೆ ಈ ಶಕ್ತಿ ಏನೆಂಬುದಂದರೆ ಜಾಗ ನಿಮ್ಮದಿರಬಹುದು ನೀವಿಲ್ಲಿ ಜಾಗದಲ್ಲಿ ಇದ್ದೀರಾ ನೀವು ನೀವೇ ಆಚರಣೆ ಮಾಡಿಕೊಂಡು ಹೋಗಬೇಕು ಆದರೆ ಏನಾಗಿದೆ ಕೃಷಿ ಭೂಮಿ ಬೆಳೆದ ಕೃಷಿಗೆ ತಕ್ಕಂತೆ ಇಲ್ಲಿ ದುಡ್ಡು ಬರ್ತಾ ಇಲ್ಲ ನಮಗೆ ಪುಟ್ಟ ಮಟ್ಟಿನಲ್ಲಿ ಏನು ಮಾಡಬೇಕು ಅಂತ ಜ್ಯೋತಿಷರ ಬಳಿ ಕೇಳಿದಾಗ ಅವರು ಹೇಳಿದರು ನಾಲ್ಕು ಕಟ್ಟೆ ಮಾಡಿ ಕಟ್ಟೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಮರ್ಕಂಜದಿಂದ ಎಲ್ಲೆಣ್ಣ ಎಂಬುವರು ಬಂದು ಅವರ ಮುಖಾಂತರವೇ ಪೂಜೆ ಮಾಡಬೇಕು ಅಂತ ಹೇಳಿದರು ಅದು ಎಷ್ಟರ ಮಟ್ಟಿಗೆ ಅಂದರೆ ನಾವು ಜ್ಯೋತಿಷರ ಬಳಿ ಕೇಳಲಿಕ್ಕೆ ಹೋದ ಒಂದು ಒಂದು ವಿಚಾರ ಅದೇ ಅದೇ ದಿವಸ ಅವರು ಇಲ್ಲೇ ಇಂಥ ಜಾಗದಲ್ಲಿದ್ದರೆ ನೀವು ಹೋಗಿ ಅಂತೇಳಿ ಅವರನ್ನು ಕಳಿಸಿದ್ರು ನಾವು ಅವರನ್ನು ಹಿಂಬೆಡ್ಡಿ ಹೋಗಿ ಅವರನ್ನು ಸಿಕ್ಕಿದಾಗೆ ಆಗಿದೆ ಯಾಕಂದರೆ ಇಲ್ಲಿ ಅವರು ಈ ಆಚರಣೆ ಮಾಡಿಕೊಂಡವರು ನಾವಲ್ಲ ಅವರು ಆಚರಣೆ ಮಾಡಬೇಕಿಲ್ಲಿ ಆಚರಣೆ ಮಾಡುವಾಗ ಬೇರೆಯವರು ಇದ್ದಾರೆ ಬೇರೆ ಪಂಗಡ ಇಲ್ಲಿ ಬೇರೆ ಬ ಜಾಗದಲ್ಲಿ ಇದ್ದಾರೆ ಅವರಿಗೆ ಆಗುವುದಿಲ್ಲ ಇದು ಯಾರು ಮಾಡಬೇಕು ಅವರೇ ಮಾಡಬೇಕು ಈಗ ಅವರು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅವರದು ಮರ್ಕಂಜ ಗ್ರಾಮವಾದ ಅರಮನೆಗೈ ಆದರೂ ಅಲ್ಲಿಂದ ಇಲ್ಲಿ ಬಂದು ಎಲ್ಲವನ್ನು ಆಚರಣೆ ಈಗ ನೀವೇನು ನೋಡಿದ್ದೀರಾ ಇಲ್ಲಿ ಆಚರಣೆ ವರ್ಷ ವರ್ಷ ಪ್ರತಿ ಮಾಡ್ತೇವೆ ಹಾಗೆ ಮಾಡಿಕೊಂಡು ಬಂದೆವು ನಾಲ್ಕು ಕಟ್ಟೆಗಳಿವೆ ಆದರೆ ಇದಕ್ಕೆ ಸಂಬಂಧಪಟ್ಟ ಶಕ್ತಿಗಳು ಮೊದಲು ಅದೇ ಬೆಳಕು ಕಂಡು ಇದೇ ಜಾಗದಲ್ಲಿ ಕಂಡದ್ದು ಆ ನಂತರದಲ್ಲಿ ಈಗ ಒಂದಿಷ್ಟು ಜನರಿಗೆ ಈಗ ನೀವು ನೋಡಿದ್ರೆ ಹರಿಕೆ ಒಪ್ಪಿಸಿದ್ರು ಇದು ನಾವು ಏನು ನಾವು ಒಂದು ಮಾರ್ಗದರ್ಶನ ತೋರಿಸಿದೆವು ಅಲ್ಲಿ ಒಂದು ಅರ್ತಿಮರ ಸಿಗ್ತದೆ ಅಂತ ನೋಡಿ ಅಲ್ಲಿ ಒಂದು ಅರ್ತಿ ಮರ ಇದೆ ಈಗ ಅರ್ತಿ ಮರದ ಕೆಳ ಯಾಕೆಂದ್ರೆ ಚಾಮುಂಡಿ ಕಟ್ಟೆಗಳು ಸಾಮಾನ್ಯವಾಗಿ ಬರುವುದು ಹಾಲು ಮರದ ಹಾಲು ಬರುವಂತ ಮರದ ಬುಡದಲ್ಲಿ ಇರ್ತದೆ ಸೊ ಹಾಗಾಗಿ ಅರ್ತಿ ಮರದ ಬುಡದಲ್ಲೇ ಇದೆ ಮುಂದೆ ದೇವರಿಗೆ ನಡೆಸಿಕೊಂಡು ಹೋದಾಗೆ ಆಗ್ತದೆ ಹಲವಾರು ಭಕ್ತರು ಬಂದು ಭಕ್ತರ ಕಷ್ಟಗಳು ನೆರವೇರಿದ್ರೆ ನಮಗೂ ಒಳ್ಳೇದು ಈ ಭೂಮಿಯಲ್ಲಿ ಅನಾದಿ ಕಾಲದಿಂದ ಆಚರಣೆ ಇತ್ತು ಸ್ಥಗಿತಗೊಂಡಿತ್ತು ಈಗ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅದಕ್ಕೊಂದು ಬೆಲೆ ಬರ್ತದೆ ಸತ್ಯಗಳು ಸತ್ಯಾಸತ್ಯತೆ ಏನಿದೆ ಅಂತೇಳಿ ಅವರ ಕಣ್ಣಿಗೆ ಕಾಣ್ತದೆ ಅವರ ಮನಸ್ಸಿಗೆ ಗೋಚರ ಆಗ್ತದೆ ನಾವದನ್ನೇನು ಹೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ನೀವೇ ನೋಡಿದಿರ ಖಂಡಿತವಾಗ್ಲೂ ಹೌದು ಬಹಳ ಸಣ್ಣ ವಯಸ್ಸಾಗಿದ್ದರೂ ಕೂಡ ಈ ಮಲೆ ಚಾಮುಂಡಿ ಆಗಿರ್ಬೋದು ಇಲ್ಲಿರೋ ಕೂಜೆಗಳಾಗಿರ್ಬೋದು ಇಲ್ಲಿ ಗುಳಿಗೆ ಆಗಿರ್ಬೋದು ಪ್ರತಿಯೊಂದು ವಿಚಾರಗಳು ಹಿರಿಯರು ಹೇಳಿರುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿರ್ತಕ್ಕಂಥ ಪ್ರಜಿತ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ ದೇವ ದೇವರು ದೇವರುಗಳ ಆಶೀರ್ವಾದ ನಿಮಗೆ ಸದಾ ಕಾಲ ಇರಲಿ ನೀವೇನೆಲ್ಲ ಯೋಚನೆಗಳನ್ನು ನೀವು ಕೂಡ ವ್ಯಕ್ತಿಗವಾಗಿ ಮಾಡಿಕೊಂಡಿದ್ದೀರಾ ಅದೆಲ್ಲವನ್ನು ಕೂಡ ಮುಂದಿನ ವರ್ಷದ ಸಂಭ್ರಮ ಸಂದರ್ಭದಲ್ಲಿ ನಿಮಗೆಲ್ಲ ಕೂಡ ನಿಮ್ಮ ಮನಸ್ಸಿಗೆ ಸಿಗ್ಲಿ ಅಂತ ಹೇಳಿಕೊಳ್ತಾ ಧನ್ಯವಾದ ನೀವು ನೀವು ಬೇಕು ಮೊದಲ ಮಾಧ್ಯಮ ಇಲ್ಲಿ ಬಂದದ್ದು ಯಾಕಂದ್ರೆ ಹಳ್ಳಿ ಪ್ರದೇಶ ಅಂತ ಹೇಳುವಾಗ ಸಾಮಾನ್ಯ ಮಾತು ಎಂತ ಹೇಳಿದ್ರೆ ಗುಡ್ಡೆ ಮರ ಆಡಿಗೆ ದಾಯಪೂಪ್ನ ಅಲ್ಲದಾದ ಉಂಡು ಶಕ್ತಿ ಉಂಟಿಗೆ ಅಂದ ಈ ವಿಚಾರಗಳು ಎಡಬದಿಯಿಂದ ಬರ್ತಾ ಇರ್ತದೆ ಬಲಬದಿಯಿಂದ ನಾವು ಏನ್ ದಾರಿ ಉಂಟು ಇದರಲ್ಲಿ ಹೋಗ್ತಾ ಇರ್ತೇವೆ ಅಡಚಣೆಗಳು ಸಾವಿರ ಬರ್ತಾ ಇರ್ತದೆ ನಾವು ಮುಂದುವರಿತಾ ಹೋಗ್ಬೇಕು ಆದ್ರೆ ನಿಮ್ಮಂತವರು ಸಹಕಾರ ಇದ್ರೆ ಒಂದು ನಾಲ್ಕು ಜನರಿಗೆ ಗೊತ್ತಾಗ್ತದೆ ಕಷ್ಟದಲ್ಲಿರೋರು ಬಂದು ಇಲ್ಲಿ ಕಷ್ಟವನ್ನು ಹೇಳಿಕೊಂಡು ಪರಿಹಾರ ಮಾಡಿಕೊಂಡು ಹೋಗ್ತಾರೆ ಇದು ನಾವು ಬಂದಿರೋದಲ್ಲ ಇಲ್ಲಿರುವಂತಹ ಶಕ್ತಿಗಳೇ ನಮ್ಮನ್ನ ಇಲ್ಲಿ ಕರೆಸಿಕೊಂಡಿರೋದಂತ ನಾವು ಭಾವಿಸಿಕೊಳ್ತೇವೆ ಎಷ್ಟು ತಡೆ ತಡೆ ತಡ ಆದ್ರೂ ಸಿಕ್ಕಿಲ್ಲ ಹನ್ನೆರಡೂವರೆ ಗಂಟೆಗೆ ಇಲ್ಲಿ ಮುಗಿತದೆ ಈ ವರ್ಷ ಎರಡು ಗಂಟೆ ಹತ್ರ ಆಗ್ತಾ ಬಂತು ಹೌದು ಅದು ನಮ್ಮನ್ನ ಇಲ್ಲಿಯ ದೈವಗಳೇ ಕರೆಸಿಕೊಂಡಿದೆ ಅಂತ ಹೇಳಿಕೊಳ್ತಾ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಎಸ್ ಇವಾಗ ನಾನು ಮಾತಾಡ್ಲಿಕ್ಕೆ ನಾವು ಮುಂದೆಲ್ಲ ಕಾಣ್ತಿರೋರು ಯಾರು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಕೃಷಿಯನ್ನ ಮಾಡಿ ತಮ್ಮೆರಡು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟಿರ್ತಕ್ಕಂಥ ಶ್ರೀಯುತ ವಾಸುದೇವರವರು ಅವರಿಗೆ ಈ ಒಂದು ಸ್ಥಳದಲ್ಲಿ ತಾನು ಕೃಷಿಯನ್ನು ಮಾಡ್ತಿರುವ ಸಂದರ್ಭದಲ್ಲಿ ದೇವರ ಒಂದು ಬೆಳಕಿನ ರೂಪದಲ್ಲಿ ಇಲ್ಲಿ ದೈವಗಳು ಕಂಡಿರುವಂಥದ್ದು ಸ್ವತಃ ಅವರೇ ಅದು ಹೇಗೆ ಕಂಡಿತು ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದಾರೆ ಸೊ ಅದು ಅವರ ಕುಟುಂಬ ಶ್ರೀಯುತ ವಾಸುದೇವರವರ ಕುಟುಂಬ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಪರವಾಗಿಲ್ಲ ಚೆನ್ನಾಗಿದೆ ನಿಮಗೆ ಇಲ್ಲಿ ದೈವದ ದರ್ಶನ ಹೇಗಾಯಿತು ಅಂತ ಹೇಳೋದನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿಬಿಡಿ ಅಂತ ಹಾಗಂದ್ರೆ ದೈವದ ದರ್ಶನ ಆಗೋದಂದ್ರೆ ನನಗೆ ಇಲ್ಲಿ ತೋಟ ಅಂದರೆ ನಮ್ಮ ಈ ಇದಕ್ಕೆ ಒಂದು ಸಂಬಂಧಪಟ್ಟ ಈ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಂತಂದರೆ ಬೆಳಗಿನ ಜಾವ ಒಂದು ರಾತ್ರಿ ಏನಾದರೂ ಬೆಳಗಿನ ಜಾವ ನಾಲ್ಕು ಗಂಟೆ ರಾತ್ರಿಗೆ ಒಂದು ಯಾಕೋ ನಾನು ಒಬ್ಬನೇ ಇದ್ದೆ ತೋಟದಲ್ಲಿ ಕೆಲಸ ಮಾಡಿಕೊಂಡು ಆ ಸಂದರ್ಭದಲ್ಲಿ ದೊಡ್ಡದಾದ ಒಂದು ಬೆಳಕು ಬೆಳಕೊಂಡು ರಾತ್ರಿ ಹೊತ್ತಲ್ಲಿ ಬೆಳಕೊಂಡದ್ದಂದರೆ ಒಂದು ನಮಗೆ ಸಹ ಒಂದು ಮೈ ಜಿಮ್ಮ ಆ ಸಂದರ್ಭದಲ್ಲಿ ಮೈ ಜಿಮ್ಮನಿತ್ತು ಮಾತ್ರ ಅಲ್ಲ ನನ್ನ ಹೆಂಡತಿಯನ್ನು ಕರೆದೆ ಸ್ವಲ್ಪ ಹೆದರಿಕೆ ಆಯಿತು ನೀನು ಸ್ವಲ್ಪ ಏನು ಇದು ಬೆಳಕು ಕಾಣ್ತಾ ಉಂಟು ತಳಿ ನಮ್ಮ ಬ್ರದರ್ ಒಬ್ಬರು ಅವರನ್ನು ಕರೆದೆ ಏ ಇಲ್ಲಿ ದೊಡ್ಡ ಬೆಳಕು ಮರ ನಾನು ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು ಬಂದು ನೋಡು ಅಂತ ಅಷ್ಟೊತ್ತೆ ಅವರೆಲ್ಲ ಬರಬರ ಅವ್ರು ಬರ ಬರುತ್ತೆ ಇದ್ದಂತೆ ಬೆಳಕು ಸಣ್ಣ 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 ಸಣ್ಣದಾಯಿತು ಸಣ್ಣದಾಗಿ ಅವ್ರು ಬರುವಾಗ ಯಾವುದೂ ಇಲ್ಲ ನಾನು ಹೇಳಿ ನೀವು ಬರೋತ್ತಿಗೆ ಎಂಥದ್ದಿಲ್ಲಲ್ಲ ಇನ್ನೆಂಥದ್ದು ಇನ್ನೆಂಥದು ಅದೇ ಅವ್ರನ್ನಾಡಿಕೊಂಡು ಅವರು ಏನೋ ಆಗಿರ್ಬೋದು ನಿಮಗೇನೋ ಭ್ರಮೆ ಆಗಿರ್ಬೋದು ಹೇಳುವಂಥ ಭಾವನೆಯಿಂದ ಅವರು ಅವರು ಪಾಡಿಗೆ ಹೋದರು ಆದರೆ ಇದನ್ನು ಮುಂದಷ್ಟು ದಿನಗಳು ನಮಗೆ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಕುಟುಂಬದ ಮೇಲೆ ಸಮಸ್ಯೆ ಇದ್ದದ್ದು ಇರ್ತದೆ ಈ ಸಮಸ್ಯೆ ಪರಿಹಾರಕ್ಕಾಗಿ ನೋಡು ಇಲ್ಲೊಂದು ಬೆಳಕು ಕಂಡು ಕುಟುಂಬದ ಸಮಸ್ಯೆಯೂ ಉಂಟು ಇದಕ್ಕಾಗಿ ನೋಡುವ ತಾಮೂಲ ಪ್ರಶ್ನೆಯನ್ನೇ ಮಾಡುವ ಇಲ್ಲ ಅಂತ ಕುಟುಂಬಸ್ಥರು ಏಕಸ್ಥರಾಗಿ ತಾಮೂಲ ಪ್ರಶ್ನೆಯನ್ನು ಮಾಡಿದೆವು ಈ ತಾಮೂಲ ಪ್ರಶ್ನೆಯಲ್ಲಿ ಅವರು ಅಲ್ಲಿ ತಾಮೂಲ ಪ್ರಶ್ನೆ ಕೂತದಲ್ಲಿ ಅಲ್ಲ ತಾಮ್ರ ಪ್ರಶ್ನೆ ಕೂತು ನಮ್ಮ ಇದೆ ಇದೆಲ್ಲ ಕಾಡು ಬಲ್ಲೆಗಳಾಗಿ ತಿಳಿಯನೂ ಇರಲಿಲ್ಲ ಆ ಕೂತಲ್ಲಿಂದ ಅವರು ಹೇಳಿದರು ಏನಂದರೆ ನಾವು ಬಾಕಿದ್ದ ಸಮಸ್ಯೆಗಳನ್ನು ಹೇಳಿದರು ಅದಕ್ಕೆಲ್ಲ ಪರಿಹಾರ ಮಾಡಿಕೊಂಡು ಬಂದೆ ಆದರೆ ಇಲ್ಲಿ ನಿಮ್ಮ ಆ ಈ ನಾ ಕೂತ ಜಾಗದಿಂದ ಆಗ್ನೇಯ ಭಾಗ ಬರ್ತದೆ ಆಗ್ನೇಯ ಭಾಗ ಪ್ರಶ್ನೋತ್ತರ ಪ್ರಶ್ನೆ ಆರೋಢ ಸಾಳದಿಂದ ಆಗ್ನೇಯ ಭಾಗ ಈ ಭಾಗದಲ್ಲಿ ಒಂದು ಅರ್ತಿ ಮರ ಉಂಟು ಹಾಲು ಬರುವ ಮರ ಆ ಮರದ ಅಡಿಯಲ್ಲಿ ನೀವೊಂದು ಈಗ ನಿಮ್ಮಿಂದ ಸಾಧ್ಯವಾಗದಿದೆ ಹೂ ಕೊಡುವಲ್ಲಿ ಹೂದ ಕುಸುಮ ಕುಸುಮ ಕೊಡುವಲ್ಲಿಗೆ ಎಸಳು ಎಸಳು ಕೊಡುವಲ್ಲಿಗೆ ಪರಿಮಳನಾದರೂ ಕೊಟ್ಟು ಆ ಪರಿಮಳದ ಮುಖಾಂತರ ಜನಗಳಿಗೆ ಆ ಪರಿಮಳ ಎಲ್ಲರಿಗೂ ತಟ್ಟಲಿ ಆ ಥರದ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಂಡು ಬನ್ನಿ ತಿಳಿದರು ಹೇಳಿದರು ಆದರೆ ಏನು ಮಾಡುವ ಅಂತ ಹೇಳಿದಕ್ಕೆ ನಾಲ್ಕು ಕಲ್ಲುಗಳನ್ನು ಹಾಕಿ ನಾಲ್ಕು ಕಲ್ಲುಗಳಲ್ಲಿ ಮೊದಲನೆಯೇ ಕಲ್ಲಿಗೆ ಅಕ್ರಮ ಮಲೆ ಚಾಮುಂಡಿ ಎಂಬ ಹೆಸರನ್ನು ನಾನು ಕೊಡ್ತೇನೆ ಅಂತ ಹೇಳಿದರು ಜ್ಯೋತಿಷರು ಅವರು ಕೊಟ್ಟರು ಅಕ್ರಮ ಮಲೆ ಚಾಮುಂಡಿ ಎರಡನೇದಾಗಿ ಅದರ ಬಲುಬಂಟ ಚಾಮುಂಡಿ ಅಂದರೆ ಅದಕ್ಕೆ ಬಲ್ಲಮಂಟ ಬೇಕು ಬಲು ಮಂಟನಾಗಿ ಗುಳಿಗಮಂಟ ಕೊಟ್ಟರು ಕೊಟ್ಟರು ಆದರೆ ಗುಳಿಗಮಂಟ ಆದರೆ ಅಲ್ಲಿ ಇನ್ನೂ ಉಂಟು ಈ ಕಾಡಿನಲ್ಲಿ ಇಷ್ಟೇ ಅಲ್ಲ ಈ ಕಾಡು ದೊಡ್ಡ ಮಳೆ ಕಾಡಲ್ಲ ಆಗಿನ ಕಾಡ ಆನೆ ಹುಲ್ಲಿ ಭಯಂಕರವಾದ ನಮ್ಮ ತಂದೆಯವರ ಕಾಲ ಆಗಿನ ಸೋದರ ಮಾವನವರಿಯೂ ಅದಕ್ಕೆ ಭಾಳ ದೊಡ್ಡ ಸಹಕಾರ ಕೊಟ್ಟವರು ತುಂಬ ಮಂದಿ ಸಹೋದರ ಐದು ಮಂದಿ ಸಹ ಸಹಕಾರ ಕೊಟ್ಟು ಇಲ್ಲಿ ಕೆಲಸ ಮಾಡಿ ಸೋದರ ಮಂದಿ ಆ ಸಂದರ್ಭದಲ್ಲಿ ಇದ್ದಂಥ ಮಲೆಕಣ್ಣಿ ಇನ್ನೂ ಉಂಟು ಏನು ಅಜ್ಜಿಭೂತ ಭಾಳ ವಿಶೇಷವಾದಂತೂ ಅಜ್ಜಿಭುಟ್ ಭೂತ ಅದಕ್ಕೆ ಸಂಬಂಧಪಟ್ಟಂತ ಪುಳ್ಳಿ ಅಡಿ ಕುಳು ಅಂತೇಳಿ ತುಳಿನಲ್ಲಿ ಹೇಳ್ತೇವೆ ಪುಳ್ಳಿ ಅಡಿ ಕುಳು ಅಂತ ಅದೇ ಕೂಜಿಗಳು ಎಂಬ ನಾಮಕರಣವನ್ನು ಅವರು ಜ್ಯೋತಿಷರು ಕೊಟ್ಟರು ನಾವೆಲ್ಲ ಕೊಟ್ಟದ್ದು ಆ ಪ್ರಕಾರ ಎರಡು ಸಾವಿರದ ಹದಿನಾರನೇ ಇಸ್ವಿ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ನಮ್ಮಲ್ಲಿ ಪ್ರಶ್ನೆ ಆದದ್ದು ಅವತ್ತಿನಿಂದ ಆ ಹದಿನಾರನೇ ತಾರೀಕಿನಿಂದ ಮತ್ತೆ ನಾವು ಕುಂಟಾರ ತಂತ್ರಿಗಳನ್ನು ತರಿಸಿ ಸುದರ್ಶನ ಹೋಮವನ್ನು ನಮ್ಮ ಮನೆಯಲ್ಲಿ ಮಾಡಿ ಈ ಜಾಗವನ್ನು ಶುದ್ಧೀಕರಿಸಿ ಆಮೇಲೆ ಮತ್ತೆ ನಾವು ಈ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೇವೆ ಮಾಡುವಾಗ ನನಗೆ ಯಾರನ್ನು ಹುಡುಕಿದರೂ ಇಲ್ಲಿ ನಮಗೆ ಯಾರೂ ಸಿಗಲಿಲ್ಲ ಹೇಳಿದರು ಯಾರು ಮಲೆತ್ತಗಳ ಅವಡು ತಿಳಿದರು ಪ್ರಶ್ನೆಯಲ್ಲಿ ಮಲೆಯವರು ಆಗ ಅಲ್ಲೇ ಪ್ರಶ್ನೆಯಲ್ಲಿ ಮಲೆಯವರು ಮನೆಯ ಯಾರು ಯಾರು ಅಂದರೆ ನೀವು ಅವರನ್ನು ಕರ್ಕೊಂಡು ಬನ್ನಿ ಆಮೇಲೆ ನನ್ನ ನನ್ನ ಸ್ಥಳದಲ್ಲಿ ನಿಂತು ಹೇಳ್ತೇನೆ ಈ ತಾಂಬೂಲದಲ್ಲಿ ಹೇಳೋದಿಲ್ಲ ಅಂತ ಹೇಳಿದರು ಹಾಗಾದ್ರೆ ಎರಡು ಪಾರ್ಟಿಯನ್ನು ಹೋದೆ ಅಲ್ಲ ಒಂದು ಕರ್ಕೊಂಡು ಹೋದೆ ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಇದು ಈ ಸೇವೆಯನ್ನು ಮಾಡುವರು ಇವರಲ್ಲ ಇದಕ್ಕಾಗಿ ಆದಿವಾಸಿಗಳು ಅಂತ ಹಳೆ ಕಾಲದ ಆದಿವಾಸಿಗಳು ಎಂಬ ನಾಮಕರಣದಿಂದ ಇರುವಂಥ ಅವರ ವಾಸೀನ ಆಧೀನದಲ್ಲಿರುವಂಥವ್ರು ಅವರ ದೈವಗಳಾಗಿರುವಂಥದ್ದು ಆ ಅಂಥವರೇ ಇದ್ದಾರೆ ಅಂತ ಹೇಳುವಾಗ ಆಗ ಎಲ್ಲಿ ಸಿಗ್ತಾರೆ ಸ್ವಾಮಿ ಇಲ್ಲ ಇವತ್ತೇ ನಿಮಗೆ ನಾನು ಕಂಡುಬಿಡುತ್ತೇನೆ ಹೇಳಿದ್ರು ಇವತ್ತೆ ಕಂಡು ಹಿಡಿತೇನೆ ನಿಮಗೆ ನೀವು ಎಲ್ಲಿ ಆಗ ನಾನು ಎಲ್ಲಿಗೆ ಹೋಗ್ಬೇಕು ಇವತ್ತು ಈಗ ಈ ಕ್ಷಣದ ಎಲ್ಲಿಗೆ ಹೋಗು ಇಲ್ಲ ನೀವು ಹೋಗಿ ಅಂದರು ಇಲ್ಲ ಆಗೋದಿಲ್ಲ ಸ್ವಾಮಿ ನಾನು ಎಲ್ಲಿಗೆ ಹೋಗಿ ಇಲ್ಲ ನೀವು ಜೀಪ್ ಸ್ಟಾರ್ಟ್ ಮಾಡಿ ಹೋಗಿ ಯಾಕೆ ನಿಮಗೆ ಸಿಗೋದಿಲ್ಲ ನೀವು ಹೋಗೋದಾರಿಗೆ ಅವ್ರು ಎದುರು ಬರ್ತಾರೆ ನಾಲ್ಕು ಜನರು ಇದ್ದಾರೆ ಅಂತ ಹೇಳಿದರು ಆ ಸಂದರ್ಭ ನನಗೆ ಭಾಳ ವಿಶೇಷ ಯಾಕಂದರೆ ಅವರು ನಿಂದ ಅವರ ಸ್ಥಾನದಲ್ಲಿ ನಿಂತು ನೀವು ನಾಲ್ಕು ಜನ ಇದ್ದಾರೆ ಹೋಗಿ ನೀವು ಆ ನಾಲ್ಕು ನಾಲ್ಕು ಪೂಜೆಗಳು ಆಗಬೇಕು ನಾಲ್ಕು ಪೂಜೆಗೆ ನಾಲ್ಕು ಪೂಜೆ ನೀವು ಎದುರು ಕೊಡ್ತೇನೆ ಅಂತ ಹೇಳಿದ್ರು ಸೀದಾ ಮನೆ ನೋಡು ಹಾಗಾದರೆ ಸರ್ ಒಂದು ಪ್ರಶ್ನೆಯೋ ಅಲ್ಲ ನಮ್ಮ ಒಂದು ಯೋಗ ಭಾಗ್ಯನ ತಿಳಿ ಸೀದಾ ಬಂದೆ ಬರೋತ್ತಿಗೆ ಅರಂಥೋಡು ಎಂಬ ಸ್ಥಳದಲ್ಲಿ ಇದೇ ಅರಮನೆ ಗಯ ತೆಳುವಂಥ ಎಲ್ಲಿಯಣ್ಣ ಮತ್ತು ಅವರ ನಾಲ್ಕು ಮಕ್ಕಳು ಸಹ ಇದ್ದರು ಎದುರುಗಡೆ ಕಡೆ ಇದ್ರು ಎದುರೇ ಇದ್ದರು ಆಗ ಏನಂದ್ರು ಅವರು ಇಲ್ಲ ನೀವು ಯಾಕೆ ನನ್ನನ್ನು ಕ ಇಲ್ಲಿ ಮಾತಾಡ್ತೀರಿ ನಾನು ಅವ್ರು ಯಾರು ಏನು ಎಂಬುದು ನನಗೆ ಗೊತ್ತಿಲ್ಲ ನೀವು ಅರಮನೆ ಗಾಯದವರಲ್ಲ ಎಲ್ಲೆಣ್ಣ ಅಂತ ಹೇಳೋದು ನೀವೆಲ್ಲ ಹೌದು ನಾನೇ ಎಲ್ಲೆಣ್ಣ ಇವರು ಇವರು ನನ್ನ ಮಕ್ಕಳು ನಾಲ್ಕು ನಾಲ್ಕು ಜನರು ನನ್ನ ಮಕ್ಕಳು ಹಾಗಾದರೆ ನನಗೊಂದು ಉಪಕಾರ ಮಾಡಬೇಕು ಅಂತೇಳಿ ಏನದು ನಾವು ಈಗ ಒಂದು ಕ್ಷಣ ನಿಮ್ಮ ಜೀಪನ್ನು ಇಲ್ಲಿ ನಿಲ್ಲಿಸಿ ನನ್ನ ಜೀಪಿನಲ್ಲಿ ನೀವು ಹೋಗುವ ಅಲ್ಲಿಗೆ ಆಯ್ತು ಬರ್ತೇನೆ ಅಂತೇಳಿ ಅಲ್ಲಿ ಅಲ್ಲಿ ಹೋಗಿ ಇಲ್ಲಿ ನಡೆಯುವಂಥ ಈ ಕಾಲಾವಧಿ ಉತ್ಸವ ಅಂದರೆ ಇದು ಎಂಟನೇ ವರ್ಷದ ಉತ್ಸವ ಈ ಉತ್ಸವಕ್ಕೆ ಬೇಕಬೇಕಾದ ಸಲಹೆಗಳನ್ನು ಅವರಿಗೆ ಕೊಟ್ಟರು ಇದನ್ನು ನಾವು ಯಾರೂ ಕುಟುಂಬಸ್ಥರಾಗಲಿ ಮನೆಯವರಾಗಲಿ ಊರವರಾಗಲಿ ಮಾಡುವಂಗಿಲ್ಲ ಯಾ ಎಲ್ಲವೂ ಇಲ್ಲಿ ಅವರೇ ಮಾಡುವಂಥ ಅದಕ್ಕೆ ಏನು ಆಗಬೇಕು ಏನು ಹೋಗಬೇಕು ಎಲ್ಲ ಆಗು ಹೋಗುವಳನ್ನು ಅವರು ಮಾಡಿಕೊಂಡು ನೆರವೇರಿಸಿಕೊಂಡು ಬರ್ತಾರೆ ಇದಿಷ್ಟು ಪ್ರಶ್ನೆ ಮುಖಾಂತರವಾಗಿ ಈ ದೈವಿ ಸ್ಥ ಸ್ಥಳ ಇಲ್ಲಿ ಕಂಡು ಬಂತು ಹಾಗೆ ಎಂಟು ವರ್ಷದಿಂದ ಈ ವರ್ಷ ಯಾಕೆ ಇಷ್ಟು ಜನ ಸೇರಿದೆ ಬರ್ತಿದ್ರು ಅಂದರೆ ನಮ್ಮ ಒಂದು ಸಂಬಂಧಿ ಕೆಲ ನಾ ಇವತ್ತೊಂದು ಪೂಜೆ ನಮ್ಮಲ್ಲಿ ಬನ್ನಿ ತಿಳ್ಕಾರಿ ಅವ್ರು ಭಕ್ತಿಪೂರ್ವಕೂ ಬರ್ತಾಯಿದ್ರು ಬಂದು ಕೆಲವರು ಇಲ್ಲಿ ಇಲ್ಲಿ ಅವರವರ ಬಯಕೆಗಳನ್ನು ಹೇಳಿ ನಮಗೋಸ್ಕರ ಅವರಿಗೋಸ್ಕರ ಅವರವರ ಬಯಕೆಗಳನ್ನು ಅದು ಈಡೇರಿದ ಪಕ್ಷದಲ್ಲಿ ಈ ತಾಯಿಗೆ ಇಲ್ಲಿ ಬಂದು ಅದಕ್ಕೆ ಬೇಕಾದಂಥ ಅವರು ಹೇಳಿದಂಥ ಹರಿಕೆಯನ್ನು ಒಪ್ಪಿಸಿದರು ಈಗ ನೀವು ತಾನೆ ನೋಡಿದ್ರಿ ಅದೇ ತರ ಎಂಟು ವರ್ಷಗಳಿಂದಲೂ ಬರ್ತಾ ಇದ್ರು ಸೂರ್ಯನ ವರ್ಷ ಸ್ವಲ್ಪ ಕಡಿಮೆ ಆಮೇಲೆ ಜಾಸ್ತಿ 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 ಈ ವರ್ಷ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗಿ ಬಂದ್ರು ಹಾಗೆ ಅಂದ್ರೆ ಹೋಗ್ತಾ ಹೋಗ್ತಾ ಇಲ್ಲಿ ಒಂದು ಶಕ್ತಿ ಎಂತಹದ್ದು ಅಂತ ತಮಗೆ ಗೊತ್ತಾಗ್ತಾ ಇದೆ ಭಕ್ತಾದಿಗಳಿಗೂ ಸಹ ಗೊತ್ತಾಯ್ತು ಅದಕ್ಕಾಗಿ ಭಕ್ತಾದಿಗಳು ಬೇಕೇ ಬೇಕಾದಂತ ವಿವರಗಳಿಂದ ಅವರು ತನಿಗೆ ಆಗುವಂತ ಕಷ್ಟ ಅವ್ರಿಗೆ ಬೇಕ ಬೇಕಾದಂತ ಒಂದು ವಿಚಾರ ಬರ್ತಾ ಎಸ್ ಇದೇ ನಮಗೆ ಬೇಕಾಗಿದ್ದಂತಹದ್ದು ಒಂದು ಕ್ಷೇತ್ರದ ಪರಿಚಯವನ್ನ ಮಾಡಬೇಕಿದ್ರೆ ಅದರ ಹಿನ್ನೆಲೆ ಎಂತಹದ್ದು ಅಂತ ಆರಂಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಜಿತ್ ಅವರು ನಂತರ ತಂದೆ ಬಹಳ ಚೆನ್ನಾಗಿರುವಂತಹ ಎಕ್ಸ್ಪ್ಲೇನ್ ಅನ್ನು ಕೊಟ್ಟಿದ್ದೀರಿ ಇನ್ನು ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂಥ ಭಕ್ತಾಭಿಮಾನಿಗಳು ಬರುವಂತಹ ದಾರಿ ಕಷ್ಟವಾಗಿದ್ರು ಬಂದ ನಂತರ ಒಂದು ಒಳ್ಳೆ ರೀತಿಯ ಸುಖದ ಜೀವನವನ್ನ ಇಲ್ಲಿರುವಂತಹ ದೇವಗಳು ಅಂತ ಹೇಳೋದಕ್ಕೆ ಇಲ್ಲಿರುವಂತವ್ರೆ ಸಾಕ್ಷಿ ದಾರಿ ನೀವೇ ಕಡೆ ಈ ಕಡೆಯಿಂದ ಹೇಗೆ ಬರಬೇಕು ಹೇಳ್ತಾರೆ ತೂಕು ಬಹಳ ಬರ್ಬೇಕು ಒಂದು ವಾಹನ ಸೈಡ್ ಬಂತಂದ್ರೆ ಅದನ್ನ ಕೊಡುವ ಹಾಗಿಲ್ಲ ಈ ಕಡೆ ಬಡಿಗೆ ಆ ಕಡೆ ದೊಣ್ಣೆ ಈ ತರದ ಒಂದು ವ್ಯವಸ್ಥೆಯಲ್ಲಿ ಬರೋದು ಈ ತಾಯಿ ಮಾಡಿಕೊಂಡು ಬರ್ತಾರೆ ಇದಿಷ್ಟು ಇಲ್ಲಿಯ ಒಂದು ದೊಡ್ಡ ಇತಿಹಾಸ ಇದರ ಒಂದು ಎರಡು ಜನ ನಮ್ಮ ಇದೇ ಒಂದು ಆ ಸ್ಥಳದ ಒಂದು ಮಾಲಕರು ಬಹಳ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನಿಮಗೆ ಇಬ್ಬರಿ ಕೂಡ ಧನ್ಯವಾದವನ್ನು ಸಲ್ಲಿಸದೆ ನಿಮ್ಮ ಕುಟುಂಬಕ್ಕೆ ಕೂಡ ಧನ್ಯವಾದವನ್ನು ಸಲ್ಲಿಸದೆ ಥ್ಯಾಂಕ್ ಯು ಓಕೆ ಎಸ್ ಇಷ್ಟೆಲ್ಲ ಇತಿಹಾಸವನ್ನು ಮತ್ತು ಇಲ್ಲಿಯಾಗಿರುವಂತಹ ಪೂಜೆ ಪುರಸ್ಕಾರಗಳನ್ನು ನೋಡಿದ ಬಳಿಕ ಯಾವುದಾದ್ರೂ ಭಕ್ತರ ಜೀವನದಲ್ಲಿ ಒಂದು ಹೊಸ ಪವಾಡ ಅವರು ನೆನೆಸಿದಂಥ ಕಾರ್ಯಗಳು ಆಗಿದೆ ಅಂತ ಕೇಳಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಭಕ್ತಾಭಿಮಾನಿಗಳು ಕೂಡ ನನ್ನ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಶೀಲಾ ಅಂತ ಓಕೆ ನೀವೇನು ಮಾಡ್ತಾಯಿದ್ದೀರಾ ನಾನೊಂದು ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಿಮ್ಮ ಜೀವನದಲ್ಲಿ ಏನು ಒಂದು ಹೊಸ ಬೆಳಕು ಬಂದಿದೆ ಅಂತ ಅಂದ್ರೆ ಇವರು ನನ್ನ ಅಕ್ಕ ಬಾವ ಅವ್ಳ ಬಾವ ಯಾವಾಗಲೂ ಹೇಳ್ತಿದ್ರು ನನ್ನ ಯಜಮಾನ್ರಿಗೊಮ್ಮೆ ಹುಷಾರಿರ್ಲಿಲ್ಲ ಹಾಗೆ ಇಲ್ಲಿಗೊಮ್ಮೆ ಬಂದು ಪ್ರಾರ್ಥನೆ ಮಾಡ್ಕೊ ಆಗ ಅವರು ನಡಿವಾಗೆ ಆಗ್ತದೆ ಅಂದ್ರೆ ಅವರು ಸ್ವಲ್ಪ ಇದು ರೆಮಿಟೊಲಜಿ ಪ್ರಾಬ್ಲಮ್ ಇತ್ತು ಆಗ ನಾನು ಆಗ ಟೈಮಲ್ಲಿ ಅವರು ಹಾಸ್ಪಿಟಲಲ್ಲಿ ಇದ್ದರು ನನಗೆ ಎಂಥ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಮಾರನೇ ವರ್ಷ ನಾನು ಎಂಥದ್ದು ನಾನು ಮತ್ತು ನನ್ನ ಮಗಳು ಅಲ್ಲ ಆ ವರ್ಷವೇನು ನಾನು ನನ್ನ ಮಗಳು ಬಂದೆವು ಇಲ್ಲಿಗೆ ಬಂದಾಗುವಾಗ ನಾನು ದೇವ್ರ ಹತ್ರ ಹೇಳಿಕೊಂಡೆ ಹೀಗೀಗೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಆಗ ಇವರು ನಾನು ನನ್ನ ದೊಡ್ಡ ಮಗಳು ಬಂದಿದ್ದು ಆಗ ಇವರು ಹೇಳಿದರು ಇಲ್ಲಿ ನೀವು ಇದನ್ನು ಪ್ರಸಾದ ತಗೊಂಡು ಕೊಡಿ ನೆಕ್ಸ್ಟ್ ಇಯರ್ ಅವರು ನಡ್ಕೊಂಡು ಬರುವಾಗೆ ಆಗ್ತದೆ ಈ ಸಾನ್ನಿಧ್ಯಕ್ಕೆ ಅಂತ ಬರುವ ವರ್ಷ ಅವರು ಹಾಗೇ ಬಂದಿದ್ದಾರೆ ಬಂದು ಹಾಂ ಬಂದು ಅವರ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ದೇವ್ರ ಹತ್ರ ಆ ವರ್ಷ ನನ್ನ ಮಗಳು ಅವಳು ವಾಪಸ್ ಪಿ ಯು ಸಿಯಲ್ಲಿ ನನಗೆ ಒಳ್ಳೆ ಮಾರ್ಕ್ ಬೇಕು ಅಂತ ಬೇಡಿಕೊಂಡ್ಲು ಅವಳಿಗೆ ಪಿ ಯು ಸಿಯಲ್ಲಿ ಸಿಕ್ಕಿತ್ತು ಹಾಗಾಗಿ ವರ್ಷ ಒಂದು ನಾಲ್ಕು ವರ್ಷದಿಂದ ಬರ್ತಾ ಇದ್ದೇವೆ ಒಂದು ವರ್ಷ ಮಾತ್ರ ನಮಗೆ ಸೂತಕದಿಂದ ಬರಲಿಕ್ಕೆ ಆಗಲಿಲ್ಲ ಐದು ವರ್ಷ ಸತತವಾಗಿ ದೇವರ ದರ್ಶನಕ್ಕೆ ಬಂದಿದ್ದೇವೆ ಬೇಡಿದ್ದಕ್ಕೆ ನಮಗೆ ದೇವರ ಫಲ ಸಿಕ್ಕಿದೆ ಅದಕ್ಕೆ ನಾವು ಏನು ಒಪ್ಪಿಸಬೇಕು ದೇವರಿಗೆ ಒಪ್ಪಿಸಿದ್ದೇವೆ ಇವತ್ತು ಅದೇ ರೀತಿ ದೇವರಿಗೆ ಒಪ್ಪಿಸಿದ್ದೇವೆ ನಾವು ಸಂತೋಷವಾಗಿ ಮತ್ತೊಬ್ಬರು ಭಕ್ತಾಭಿಮಾನಿ ಇದ್ದಾರೆ ಅವರು ಹರಕೆಯನ್ನು ಕೂಡ ಈ ಕ್ಷೇತ್ರಕ್ಕೆ ಅಂದ್ರೆ ಈ ಸನ್ನಿಧಾನಕ್ಕೆ ಒಪ್ಪಿಸಿದ್ದಾರೆ ಅಮ್ಮ ನಮಸ್ತೆ ಶಶಿಕಲಾ ಕಟ್ಟಪಾರೆ ಅಂತ ಓಕೆ ಇಲ್ಲಿ ಒಂದು ವಿಶೇಷತೆ ಯಾಕೆ ಹರಕೆ ಒಪ್ಪಿಸಿದ್ರೆ ಎಲ್ಲ ಹೇಳಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿನ ಅಂದ್ರೆ ನಾನು ಇಲ್ಲಿಗೆ ಕೆಲಸಕ್ಕೆ ಬರ್ತಾ ಇದ್ದೇನೆ ಟ್ಯಾಪಿಂಗ್ ಕೆಲಸಕ್ಕೆ ಒಂಬತ್ತು ವರ್ಷ ಆಯ್ತು ಆ ಟೈಮ್ ಅಲ್ಲಿ ಅದು ನಾನು ಈಗ ಕೆಲಸಕ್ಕೆ ಬಂದ ಮೇಲೆನೆ ಈ ಶಕ್ತಿಗಳೆಲ್ಲ ಉದ್ಭವ ಆಗಿದ್ದು ಅದರ ಸ್ಟೋರಿ ಎಲ್ಲಾ ನಂಗೆ ಗೊತ್ತಿದೆ ಯಾವ ರೀತಿ ಅದರ ಇದು ಆಯ್ತು ಯಾವ ರೀತಿ ಸ್ಥಾಪನೆ ಮಾಡಿದ್ದಾರೆ ಎಲ್ಲ ನಮ್ಗೆ ಗೊತ್ತಿ ಅಂತ ಗೊತ್ತಿದೆ ಆದ ಕಾರಣ ನನ್ನ ನನಗೆ ಮೂರು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಒಬ್ಳು ಒಬ್ಬ ಹುಡುಗ ಅಂದ್ರೆ ಲಾಸ್ಟ್ನವಳು ಅಂದ್ರೆ ಫಸ್ಟ್ ನಾವಳು ಲಾಸ್ಟ್ ನಾವಳು ಬಿ ಎಸ್ ನರ್ಸಿಂಗ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟ್ಗೆ ಫಸ್ಟ್ ಸಹ ಇದರಲ್ಲಿ ಹಾಗೆ ನಾನು ಇಲ್ಲಿನ ಒಂದು ದೈವ ಶಕ್ತಿಗಳನ್ನ ಒಂದು ನಂಬಿಕೊಂಡು ಒಂದು ಹರಕೆ ಒಪ್ಪಿಸಿದ್ದೆ ಅಂದ್ರೆ ಅವಳು ಒಳ್ಳೆ ಮಾರ್ಕ್ ಅಲ್ಲಿ ಪಾಸ್ ಆಗಿ ಬರ್ಲಿ ಬಂದ್ರೆ ನಾನೊಂದು ಹರಿವಾಣ ಒಪ್ಪಿಸ್ತೇನೆ ಅಂತ ಹೇಳಿದೆ ಅದನ್ನ ಇವತ್ತು ತಂದು ಒಪ್ಪಿಸಿದ್ದೀನಿ ಹಾಗೆ ಪಾಸ್ ಆಗಿದ್ದಾಳೆ ಮತ್ತೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಶಕ್ತಿ ಕೊಡ್ತಾ ಇದ್ದಾರೆ ಸಾಕು ನಿಮ್ಮ ಏನು ಮನಸ್ಸಲ್ಲಿ ನೆನೆಸಿದ್ರಿ ಅದು ದೇವಿ ನಿಮಗೆ ಕೊಟ್ಟಿದ್ದಾರೆ ಮುಂದೆ ಕೂಡ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಮಾತಾಡಿದಾಗ ಆಯ್ತಾ ಹಾ ಮತ್ತೊಬ್ಬರು ಹಿರಿಯರು ನನ್ನ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹೆಸರು ನಾರಾಯಣ ಇಲ್ಲಿಯ ಒಂದು ವಿಶೇಷತೆಯ ಬಗ್ಗೆ ತಾವು ಹಿರಿಯರಿದ್ದೀರಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನಾವು ಸಾಧಾರಣ ನಮಗೆ ಎಪ್ಪತ್ಮೂರು ವರ್ಷ ನಮಗೆ ಒಂದು ಅರವತ್ತು ವರ್ಷ ತಿಳುವಳಿಕೆ ಬಂದ ಮೇಲೆ ಇಲ್ಲಿ ಬರ್ತಾ ಇದ್ದೇವೆ ನಾ ಅಕ್ಕನ ಮನೆ ಆಗ ಇಲ್ಲಿ ಕಷ್ಟ ಜೀವ ರೋಡ್ ಇದ್ದು ಏನು ಇರಲಿಲ್ಲ ಕಷ್ಟದಲ್ಲಿ ಏನು ಕಾಡಿ ಕೃಷಿ ಮಾಡಿ ಕುಮ್ಮೇರು ಮಾಡಿ ಅವರು ಜೀವನ ಸಾಗಿಸ್ತಿದ್ರು ಆಮೇಲೆ ಈಗ ಹದಿನಾರನೇ ವಿಷಯ ಏನಂತ ಪ್ರಶ್ನೆ ಇಟ್ಟ ಮೇಲೆ ಇಲ್ಲಿ ಈ ಪೂಜಾ ಕಾರ್ಯಕ್ರಮ ನೋಡಿ ತುಂಬಾ ವಿಸ್ಮಯಕಾರಿಯಾಗಿ ಕಂಡದ್ದು ನನ್ನ ಜೀವನದಲ್ಲೇ ಇದು ಫಸ್ಟ್ ಟೈಮ್ ಇಂಥದ್ದು ನೋಡ್ಲಿಲ್ಲ ಯಾಕಂದ್ರೆ ಬೇರೆ ಎಷ್ಟೋ ಪೂಜೆ ನೋಡಿದ್ದೇನೆ ನಾನು ಆದರೆ ಈ ರೀತಿ ಕಂಡದ ಒಂದು ವಿಸ್ಮಯಕಾರಿಯಾಗಿ ನಡೆದ ಇದೇ ಪ್ರಥಮ ಅಕ್ಕನ ಆ ಸಂಬಂಧಿರು ಐದು ಜನ ಇದ್ದಾವೆ ಒಬ್ಬ ಬರಲಿಲ್ಲ ಇವತ್ತು ಐದು ಜನ ದಂಪತಿಗಳಾಗಿ ಈಗಲೂ ಇದೆ ದೊಡ್ಡ ನನಗೆ ನಿಯರ್ಲಿ ನೈಂಟಿ ಸಣ್ಣವನಿಗೆ ಎಪ್ಪತ್ತೆರಡು ನನ್ನ ಅಕ್ಕನ ಮಕ್ಕಳು ಅಕ್ಕನ ಮಕ್ಕಳು ಆಗ ನಾನು ಆಗ ಮಾತ್ರ ಅದಕ್ಕೆ ಯಾಕಂದ್ರೆ ನಮಗೆ ತುಂಬಾ ಸಂತೋಷ ಆಯ್ತು ಅದು ಯಾಕಂದ್ರೆ ಒಗ್ಗಟ್ಟು ಇರ್ಲಿಲ್ಲ ಮಧ್ಯದಲ್ಲಿ ಅಕ್ಕನ ಅಕ್ಕ ಅಪ್ಪ ಅಮ್ಮನ ಆತ್ಮ ಆತ್ಮಕ್ಕೂ ಸದ್ಗತಿ ಆಗ್ಬಹುದು ಇದನ್ನು ನೋಡಿ ಖಂಡಿತ ಸರ್ ಬಹಳ ಒಳ್ಳೆ ಮಾತು ಹಿರಿಯರು ಇಷ್ಟೇ ಇರೋದು ವಿಚಾರ ಇದು ಇವತ್ತು ಮಡಿಕೇರಿ ತಾಲೂಕಿನ ಮಿನುಂಗೂರು ಅಂದರೆ ಚೆಂಬು ಗ್ರಾಮದ ಮಿನುಂಗೂರಿನಲ್ಲಿರುವಂತಹ ಮಲೆಚಾಮುಂಡಿ ಗುಳಿಗ ಅಜ್ಜಿಭೂತ ಹಾಗೆಯೇ ಕೂಜಿಗಳ ಒಂದು ಶಕ್ತಿ ಹಿರಿಯರೆಲ್ಲ ಅವರ ಜೀವನದಲ್ಲಿ ಇಂತಹ ಒಂದು ಶಕ್ತಿಗಳನ್ನು ನೋಡಲಿಲ್ಲ ಒಂದು ವಿಸ್ಮಯಕಾರಿ ವಿಚಾರಗಳು ಇಲ್ಲಿ ಅಂತ ಹೇಳೋದನ್ನು ಹೇಳಿದಾಗ ನಾವು ಕೂಡ ಈ ಕ್ಷೇತ್ರಕ್ಕೆ ಒಂದು ಸಲ ಬರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಗಿರ್ಬೋದು ದಯವಿಟ್ಟು ಬನ್ನಿ ದೈವಗಳ ಇಲ್ಲಿರುವಂಥ ಶಕ್ತಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ನಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಕಷ್ಟಗಳು ದೂರಾಗಿ ಒಂದು ಒಳ್ಳೆಯ ಜೀವನ ನಂಬಿಕೆ ಇದ್ದರೆ ಖಂಡಿತವಾಗಲೂ ಜೀವನದಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಬೆಳಕಿನಷ್ಟೇ ಸತ್ಯ ಸತ್ಯ ಹಾಗೆ ಒಂದು ಒಳ್ಳೆಯ ಮಾತುಗಳನ್ನು ನೀವು ಆಡಿದ್ದೀರಿ ಹಾಗೆ ಬಂದಿರುವಂತಹ ಭಕ್ತರು ಕೂಡ ಆಡಿದ್ದಾರೆ ಇಂಥ ಸಾಕಷ್ಟು ಮಂದಿ ಹರಕೆಗಳನ್ನು ಕೊಟ್ಟಿದ್ದಾರೆ ಆದರೆ ಒಂದು ಹಳ್ಳಿ ಪ್ರದೇಶ ಆಗಿರೋದ್ರಿಂದ ಇನ್ನು ಪ್ರಚಾರದಲ್ಲಿ ಬರ್ತದೆ ಹಾಗೆ ನಿಮ್ಮ ಮನೆಯವರಿಗೂ ಇಲ್ಲಿ ಸೇರಿರುವಂಥ ಭಕ್ತಾಭಿಮಾನಿಗಳಿಗೂ ನಮಗೂ ನಿಮಗೆಲ್ಲರಿಗೂ ಕೂಡ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೆ ಈ ವಿಡಿಯೋನ ಎಂಡ್ ಮಾಡುವಂಥ ಸಂದರ್ಭ ಇದು ಇವತ್ತು ನನ್ನ ಜೊತೆ ವಿಡಿಯೋದಲ್ಲಿ ಸಾಥ್ ಕೊಟ್ಟಿರುವಂತಹ ಯಶ್ ಫೋಟೋಗ್ರಫಿ ಚಂದಸುಳ್ಯ ಹಾಗೆಯೇ ತೇಜಸ್ ಚೆಮ್ನೂರು ಇವರಿಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಖಂಡಿತವಾಗಲೂ ಬನ್ನಿ ನಾವು ಕಲ್ಲುಗುಂಡಿಯಿಂದ ಹೇಗೆ ಬಂದ್ವಿ ಅಂತ ಹೇಳೋದ್ರ ಬಗ್ಗೆ ರೂಟನ್ನು ಕೂಡ ನಾವು ಫಸ್ಟ್ಗೆ ಹಾಕಿದ್ದೇವೆ ಹೇಗೆ ಭಯನಾಕವಾಗಿತ್ತು ನಮಗೆ ಅಂತ ಸೊ ಒಂದು ಕೆಟ್ಟ ಕೆಟ್ಟ ರಸ್ತೆಗಳು ಒಂದು ಒಳ್ಳೆಯ ದಾರಿಯನ್ನು ರೂಪಿಸ್ತದೆ ಜೀಪಲ್ಲಿ ಬರ್ಬೋದು ಸೊ ಎನಿವೆ ಮತ್ತೊಂದು ವಿಡಿಯೋ ಜೊತೆ ನಾವು ನೀವು ಸಿಗ್ತೇವೆ ಅದು ಕೂಡ ಅದುವರೆಗೆ ಎಲ್ಲರೂ ಖುಷಿಯಾಗಿರಿ ಇರಿ ದೈವ ದೇವರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ತೇಳ್ಕೊಳ್ತಾ ಥ್ಯಾಂಕ್ ಯು ಸೇ ನೆಕ್ಸ್ಟ್ ವೀಡಿಯೋ